ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಒಂದು ಸಂದೇಶ, ಯಾವುದೇ ಒಬ್ಬ ಸ್ಟೂಡೆಂಟ್ಸು, ನೀವು ಒಂದು PSI CET ಕೋಆಪರೇಟಿವ್ ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, KS ಎಕ್ಸಾಮ್ಸ್ ಇರ್ಬೋದು, ಯಾವುದೇ ಒಂದು ಎಕ್ಸಾಮ್ಸ್ ಬರೋರಿಗೆ ಒಂದು ಕಿವಿ ಮಾತು ಏನಪ್ಪ ಅಂದರೆ ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸ್ಗೆ, ನೀವೊಂದು ಎಕ್ಸಾಮ್ಸ್ ಪ್ರಾಮಾಣಿಕವಾಗಿ ಓದಿ ಪಾಸಾಗಿ. ಯಾಕೆಂದರೆ ನನಗೆ ಗೊತ್ತಿರೋದು, ನಾನು ಕಣ್ಮುಂದೆ ನೋಡಿದ್ದೀನಿ, ಯಾವುದೇ ಒಬ್ಬ ವಿದ್ಯಾರ್ಥಿಗಳು ನೀವು ಪಾಸಾಗಿರೋ ಲಿಸ್ಟಲ್ಲಿ, ಪ್ರಾವಿಷನಲ್ ಲಿಸ್ಟು ಮತ್ತು DVL ಬಂದಿದ್ದೀರಾ ಅಂತೇಳಿ ಮಿನಿಸ್ಟರ್ ಹತ್ರ ಹೋಗೋದು, ಆಫೀಸರ್ ಹತ್ರ ಹೋಗೋದು, MLA ಹತ್ರ ಹೋಗೋದು, ಮತ್ತು ಮಧ್ಯವರ್ತಿ ಹತ್ರ ಹೋಗೋದು, ದಯವಿಟ್ಟು ಇದನ್ನು ಸ್ಟಾಪ್ ಮಾಡಿ. ಏಕೆಂದರೆ ನನಗೆ ಇನ್ಫಾರ್ಮೇಷನ್ ಬರುತ್ತೆ, ನಾವು ಅಷ್ಟು ಸುಲಭವಾಗಿ ಬಿಡಲ್ಲ. ನಿಮ್ಮ ಮೇಲೆ ಹೆಸರು ಮತ್ತು ನಿಮ್ಮ ಲಿಸ್ಟನ್ ನೇಮ್ಸ್ ಎಲ್ಲನೂ ನೋಟ್ ಮಾಡಿಕೊಂಡು ನಿಮ್ಮ ಮೇಲೆ FIR ಅಂತೂ ಖಂಡಿತ ಮಾಡ್ತೀನಿ ನಾನು. ಏಕೆಂದರೆ ಎಲ್ಲ ಕಡೆಯೂ ನನಗೆ ಗೊತ್ತಿರೋರು ಇದ್ದಾರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಸತಿ ಯಾವುದೇ ಕಾರಣಕ್ಕೂ ಹೋಗಬೇಡಿ. ಇನ್ನೊಂದು ಸತಿ ಏನಾದರೂ ನಮಗೆ ತಿಳಿತು ಅಂದರೆ ದಯವಿಟ್ಟು ನನಗೇ ಆಗಲಿ ಫೋನ್ ಮಾಡಿ, ಏನಾದರೂ ಅದನ್ನು ಮಾಡಿಸ್ಕೊಡಿ ಇದನ್ನು ಮಾಡಿಸ್ಕೊಡಿ ಅಂತ ಹೇಳಿದ್ರೆ ಖಂಡಿತ ನಾನು ಅವ್ರಲ್ಲಿ FIR ಮಾಡಿಸ್ತೀನಿ. ಏಕೆಂದರೆ ಇಷ್ಟು ದಿನ ಇದ್ದಂಗಿಲ್ಲ, ಸಿವಿಯರ್ ಪನಿಷ್ಮೆಂಟು ಮತ್ತು ಏನು ಒಂದು ಪೆನಾಲ್ಟಿ ಇದೆ. ಕರ್ನಾಟಕ ಗೌರ್ಮೆಂಟು ಸುಮಾರು 2 ವರ್ಷನ ಹೋರಾಟ ಮಾಡಿ ಒಂದು ಬಿಲ್ ಪಾಸ್ ಮಾಡಿ ಆ್ಯಕ್ಟ್ ಮಾಡಿಸಿದ್ದೀವಿ, ಅದು ಖಂಡಿತ ಅದು ಎಲ್ಲ ಎಕ್ಸಾಮ್ಸು ಅಪ್ಲೈ ಆಗುತ್ತೆ. ಈಗ ಸುಮಾರು ಎಕ್ಸಾಮ್ಸ್ ನೋಟಿಫಿಕೇಷನ್ ಇದೆ, 2.5 ಲಕ್ಷ ವೇಕೆನ್ಸಿ ಇದೆ ಕರ್ನಾಟಕದಲ್ಲಿ. ಅಷ್ಟು ನೋಟಿಫಿಕೇಷನ್ನು ನಾವು ಬರ್ಸೋ ಒಂದು ಅಸೋಸಿಯೇಷನಿಂದ ಪ್ರತಿಯೊಬ್ಬ ಮಿನಿಸ್ಟರ್ಸ್ಗೆ ನಾವು ಲೆಟ್ರ್ ಕೊಟ್ಟಿದ್ದೀವಿ. ಅವರೆಲ್ಲ ನೋಟಿಫಿಕೇಷನ್ ಮಾಡ್ತೀನಿ ಅಂತಲೇ ನಾವು ಭರವಸೆ ಕೊಟ್ಟಿದ್ದಾರೆ. ಆಗುತ್ತೆ, ಈ ವರ್ಷ ಈ ನೋಟಿಫಿಕೇಷನ್ ಆಗಿಲ್ಲ ಅಂದರೆ ನೆಕ್ಸ್ಟ್ ನೋಟಿಫಿಕೇಷನ್ 100% ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ. ದಯವಿಟ್ಟು ನೀವು ಪ್ರಾಮಾಣಿಕವಾಗಿ ಓದ್ಕೊಳ್ಳಿ. ಮತ್ತು ನಾನು ಸ್ಕೂಲು, ಕಾಲೇಜು ಪ್ರಿನ್ಸಿಪಲ್ ಇರ್ಬೋದು, ಆಫೀಸರ್ ಇರ್ಬೋದು, ಅವ್ರಿಗೂ ಅಷ್ಟೇ ಒಂದು ವಾರ್ನಿಂಗೇ ಕೊಡ್ತಾ ಇರೋದು. ನಿಮ್ಮ ಒಂದು ತಪ್ಪಿಂದ ಪ್ರಾಮಾಣಿಕರ ಬಾಯಿಗೆ ಮಣ್ಣಾಕಿ ಏನಾದರೂ 3-4 ಕಾಸು ಮಾಡ್ಕೊಬೇಕಂತ ಅಂದ್ಕೊಂಡ್ರೆ ನೀವು ಪರಿಣಾಮ ನೆಟ್ಟೋಗಿರಲ್ಲ, ಅರ್ಥ ಮಾಡ್ಕೊಳ್ಳಿ. ಇಷ್ಟು ದಿನ ಇದ್ದಂಗಿಲ್ಲ, ನಾನು RD ಪಾರ್ಟಿದ ಮೇಲೆ ಕಂಪ್ಲೇಂಟ್ ಮಾಡಿದ್ದೆ ನವಂಬರಲ್ಲಿ, ನಿಮಗೆ ಗೊತ್ತಿದೆ. ವಿತಿನ್ 2 ಡೇಸ್ ಅವ್ರನ್ನ ಅರೆಸ್ಟ್ ಮಾಡಿದರು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿ ಇರ್ಬೋದು, RD ಪಾರ್ಟಿಲೆಲ್ಲ ಅವ್ರ ಅಪ್ಪ ಬಂದ್ರೂ ನೀವು ಕರಪ್ಷನ್ಗೆ ಇನ್ವಾಲ್ವ್ಮೆಂಟ್ ಆಗಬೇಡಿ. ಆದರೂ ಕೂಡ ಅವ್ರನ್ನ ಸುಮ್ಮನೆ ಬಿಡಲ್ಲ, ಅದಂತೂ ಗ್ಯಾರಂಟಿ ಹೇಳ್ತೀನಿ. ಮತ್ತು KPSC ಏನಪ್ಪ ಅಂತಂದರೆ ನಿಮ್ಗೆ ಗೊತ್ತಿರಬೇಕು, ಸುಮಾರು ನಿನ್ನೆ KEಯಲ್ಲಿ 4,000 ನೋಟಿಫಿಕೇಷನ್ ಬಿಟ್ಟಿದ್ದಾರೆ. BMTC KSRTC ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. KPSCಯಿಂದ ಸುಮಾರು 15 ನೋಟಿಫಿಕೇಷನ್ ಏನು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ, ಅದು ರಿಸಲ್ಟ್ಸ್ ಪೆಂಡಿಂಗ್ ಇದೆ. ಮತ್ತು 20 ನೋಟಿಫಿಕೇಷನ್ ಆಗ್ತಾ ಇದೆ, ಆ ನೋಟಿಫಿಕೇಷನ್ಗೆ ಕಮಿಷನ್ ಅಪ್ರೂವಲ್ ಕೊಡ್ತಾ ಇಲ್ಲ. ನಾನು ಹೇಳೋದು, ನಮ್ಮ ಯೂನಿಯನ್ನಿಂದ ಏನು KPSC ಚೇರ್ಮನ್ ಇರೋದಾರೆ, ಅವ್ರನ್ನ KPSC ಭ್ರಷ್ಟರ ವಿರುದ್ಧ ಡೆಲ್ಲಿ ಚಲೋ ಅಂತ ಸುಮಾರು 25,000 ಲೆಟ್ರನ್ನ ರೆಡಿ ಮಾಡ್ತಾ ಇದ್ದೀವಿ. ಸುಮಾರು 1,000 ಲೆಟ್ರ್ ಆಲ್ರೆಡಿ ಬಂದಿದೆ. ವಿಡಿಯೋ ಮುಖಾಂತರ ಹೇಳೋದಂದರೆ ಇನ್ನೊಂದು 10 ಡೇಸ್ ಒಳಗಡೆ ಅವರೇನಾದರೂ KPSC ಚೇರ್ಮನ್ ಸರಿ ಹೋಗಲಿಲ್ಲ ಅಂತ ಅಂದರೆ 25,000 ಮಿನಿಮಮ್ 25,000 ಲೆಟ್ರ್ ತೊಗೊಂಡು ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಮತ್ತು ಇಲ್ಲೂ ಕರ್ನಾಟಕದಲ್ಲೂ ಮಾಡ್ತೀನಿ, ಲೆಟರ್ ಪ್ರೊಟೆಸ್ಟ್ ಅಂತ ಅದು ಮಾಡಿ ಆಮೇಲೆ ನಾನು ಡೆಲ್ಲಿಗೆ ಹೋಗ್ತೀನಿ. ನಾನು ಕೇಳೋದು ಇಷ್ಟೇ, ಪ್ರತಿಯೊಬ್ಬರು ಸ್ಟೂಡೆಂಟ್ಸನ್ನು ನಿಮಗೆ ಸಪೋರ್ಟ್ ಮಾಡಿ. 100% ನಿಮಗೆ ನ್ಯಾಯ ದೊರಕ್ಸೋ ಜವಾಬ್ದಾರಿ ನಮ್ಮದಿದೆ, ನಾವು ಮಾಡೇ ಮಾಡ್ತೀವಿ. ನಿಮ್ಗೆ ಗೊತ್ತಿರೋ ಹಂಗೆ KPTCL ಮುಂದೆ ನಾನು ಪ್ರೊಟೆಸ್ಟ್ ಮಾಡಿದ್ವಿ, ರಿಸಲ್ಟ್ಸ್ ಏನು ಪೆಂಡಿಂಗ್ ಇದೆ ಅಷ್ಟು. ನಿನ್ನೆ ನನಗೆ ಗೊತ್ತಿತ್ತು KPCC ಏನು ಕಚೇರಿಗೆ ನೀವು ತುಂಬ ಸ್ಟೂಡೆಂಟ್ಸ್ ಬಂದಿದ್ರಿ. ನಾನು ನಿನ್ನೆ ಬೆಳಗ್ಗೆ ಅವರಿಗೆ ಫೋನ್ ಮಾಡಿದ್ದೆ MD ಅವರಿಗೆ, ಇದು KPTCL ಆಫೀಸ್ ಕೂಡ, ಅವರು ನಿನ್ನೆ ಸಂಜೆ ರಿಸಲ್ಟ್ಸ್ ಬಿಟ್ಟಿದ್ದಾರೆ, AE ಎಲೆಕ್ಟ್ರಿಕಲ್ಲು ಪ್ರಾವಿಷನಲ್ ಲಿಸ್ಟ್ ಬಿಟ್ಟಿದ್ದಾರೆ. ನಿಮಗೆಲ್ಲರಿಗೂ ಆಲ್ ದ ಬೆಸ್ಟ್. ಏನು ಲಿಸ್ಟಲ್ಲಿ ಬಂದಿದ್ದೀರಾ, ಯಾರು ಅದನ್ನು ಇನ್ನೊಬ್ಬರಿಗೆ ನೀವು ದುಡ್ಡು ಕೊಟ್ಟು ಆ ಥರ ಏನು ಹೋಗಕ್ಕೆ ಹೋಗಬೇಡಿ. ಪ್ರಾಮಾಣಿಕವಾಗಿ ನೀವು ಕೆಲಸ ತೊಗೊಳ್ಳಿ. ಜೊತೇಲಿ ಏನು KEA ಪ್ರಾಬ್ಲಮ್ಸ್ ಇತ್ತು, 100% KPSC ಚೇರ್ಮನ್ ಇದ್ದಾರಲ್ಲ, ಅವ್ರನ್ನ ರಿಮೂವ್ ಮಾಡೋದಂತೂ ಖಂಡಿತ, ಇಲ್ಲಾಂದರೆ ಅವ್ರು ಕರೆಕ್ಟಾಗಿ ಕೆಲಸ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಲಕ್ಷಾಂತರ ವಿದ್ಯಾರ್ಥಿಗಳು KPSCನೇ ನಂಬ್ಕೊಂಡಿದ್ದಾರೆ. ಮತ್ತು ಏನು KEAದು ಪ್ರಾಬ್ಲಮ್ಸ್ ಇತ್ತು, ಆನ್ಸರ್ ಕೀಸ್ ಇದು ST ಆಗಿರ್ಬೋದು, FDA, ವೆಲ್ಫೇರ್ ಆಫೀಸರು, ಫೀಲ್ಡ್ ಇನ್ಸ್ಪೆಕ್ಟ್ರದು ಏನೋ ಒಂದು ಕೀ ಆನ್ಸರ್ ರಾಂಗ್ ಇತ್ತು, ರಿವೈಸ್ಡ್ ಕೀ ಆನ್ಸರು ರಾಂಗ್ ಮಾಡಿದ್ದಾರೆ ಸುಮಾರು 6-7 ಕ್ವೆಶನ್ನು. ಅದು ವಿತ್ ಡಾಕ್ಯುಮೆಂಟ್ಸು ನಾನು KEAಗೆ ಇವತ್ತೇ ಕೊಟ್ಟಿದ್ದೀನಿ. ನಿಮ್ಗೆ ಗೊತ್ತಿರೋ ಹಂಗೆ ನಾನು ನೆಕ್ಸ್ಟ್ 15 ಮಂಗಳವಾರ ನಾನು ಒಂದು ಪ್ರೊಟೆಸ್ಟ್ ಮಾಡಿದ್ದಾನೆ ಅಂದ್ಕೊಂಡಿದ್ದೆ. ನೆಕ್ಸ್ಟ್ ವೀಕ್ ಒಳಗಡೆ, ಈ ವಾರ ಒಳಗಡೆ ಏನಾದರೂ ಕ್ಲಿಯರ್ ಆಗಿಲ್ಲ ಅಂದರೆ ಅವರೇ ಪಾಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ನಮಗೆ ನೆಕ್ಸ್ಟ್ ಒಂದು ವಾರ ಬೇಕು. ಏನೋ ಕೆಸೆಟ್ ಒಂದು ಎಕ್ಸಾಮ್ಸ್ ಇದೆ ಅಂತೆ ಸಾಟರ್ಡೆ, ಆ ಎಕ್ಸಾಮ್ಸಲ್ಲಿ ಬ್ಯುಸಿ ಇದ್ದಾರೆ, ಒಂದು ವಾರ ಎಕ್ಸ್ಟೆಂಡ್ ಟೈಮ್ ಕೇಳಿದ್ದಾರೆ. ಅದಾಗಿಲ್ಲ ಅಂದರೆ 22 KEA ಬೋರ್ಡ್ ಮುಂದೆ ಒಂದು ಪ್ರೊಟೆಸ್ಟ್ ಮಾಡ್ತೀನಿ ಖಂಡಿತವಾಗಿ. ಯಾಕೆ ಅಂತ ಹೇಳಿದ್ರೆ, ಏನಾದರೂ ಆನ್ಸರ್ ಕೀ ಬಿಟ್ಟಿಲ್ಲ ಅಂದರೆ 22 ಪ್ರೊಟೆಸ್ಟ್ ಮಾಡ್ತೀನಿ. ಆನ್ಸರ್ ಕೀ ಸರಿ ಮಾಡಿಲ್ಲ ಅಂತಂದರೆ ಅವರಿಗೆ ಒಂದು ವಾರ್ನಿಂಗು ಹೇಳಿದ್ವಿ, ಮುಂದೆ ಯಾವುದೇ ಒಂದು ಎಕ್ಸಾಮ್ಸ್ ಆದರೂ, ಮತ್ತು PSI ಏನು ಎಕ್ಸಾಮ್ಸ್ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಸ್ಟ್ರಿಕ್ಟ್ ಮೆಜರ್ ತೊಗೊಳ್ಳಿ. ಏನು KPSC ಲತಾ ಮೇಡಮ್ ತೊಗೊಂಡಿದ್ದಾರೆ, ಆ ಒಂದು ಸರ್ಕ್ಯುಲರ್ ಹೊಡಿಸಿ, ಒಂದು ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಿಂದ ಇರ್ಬೋದು ಇಲ್ಲ ಸ್ಕೂಲು ಕಾಲೇಜಸ್ಗೆ ಒಂದು ವಾರ್ನಿಂಗ್ ಕೊಡಿ. ಕ್ವಶನ್ ಪೇಪರ್ ಏನು ಆನ್ಸರ್ ಕ್ವಶನ್ ಪೇಪರ್ ಆನ್ಸರ್ ಪೇಪರ್ ಏನು ಕೊಟ್ಟಿರ್ತೀರಾ ಅದು ಕೊನೆವರೆಗೂ ಎತ್ಕೊಂಡೋಂಗಿಲ್ಲ ಅಂತೇಳಿ.
ಅದು ಬೆಂಚಲ್ಲೇ ಇರಬೇಕು, ನೀವು ಸ್ಟೂಡೆಂಟ್ಸು ನೋಡ್ಕೊಳ್ಳಿ, ಅಲ್ಲೇ ಇರಬೇಕು, ಯಾರೂ ತೊಗೊಳಂಗಿಲ್ಲ. ಮತ್ತು ಇದ್ರ ಜೊತೇಲಿ ಏನಪ್ಪ ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ಏನು ಕಮೆಂಟ್ಸ್ ನಾನು ನೋಡಿರೋ ಪ್ರಕಾರ WRDAE ಮತ್ತು JEEದು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು PDOದು ಏನೋ ಒಂದು ಕಮೆಂಟ್ಸ್ ಹಾಕಿದ್ರಿ, AEದು JEEದು ನಂಬರ್ ಆಫ್ ಪೋಸ್ಟ್ ಇನ್ಕ್ರೀಸ್ ಮಾಡ್ತಿದ್ವಿ, WRDದು AEದು ಏನಿದೆ ಅದು ನಾವು ತುಂಬ ಲೆಟರ್ ಕೊಟ್ಟಿದ್ದೀವಿ, ಅದ್ರದ್ದು FDಗೆ ಹೋಗಿತ್ತು, ಅಪ್ರೂವಲ್ ಮಾಡಿಲ್ಲ ಅವರು, ಮತ್ತೆ ಲೆಟರ್ ಕೊಟ್ಟಿದ್ದೀವಿ. ಅದು ಸ್ವಲ್ಪ ಆದಷ್ಟು ನಾವು ಪ್ರೋಸೆಸ್ಸಲ್ಲಿದ್ದೀವಿ, ನಮಗೇನು ಯಾವ ಇಶ್ಯೂ ಎಲ್ಲ ಇಶ್ಯೂಸು ಗೊತ್ತಿದೆ ನಮಗೆ, ಅದನ್ನು ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದು ಗೊತ್ತಿದೆ. ದಯವಿಟ್ಟು WRDAEದು ಮತ್ತೆ ಮತ್ತೆ ನಾವು ಲೆಟ್ರ್ ಕೊಡ್ತಾ ಇದ್ದೀವಿ, ಆದಷ್ಟು ಬೇಗ ನೋಡೋಣ, ಅದು ಸಾಲ್ವ್ ಮಾಡೋಣ. ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು ಲಾಸ್ಟ್ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡೋಕ್ಕೆ ನಾವು ಪ್ರಿಯಾಂಕ್ ಖರ್ಗೆ ಸರು ಮತ್ತು ಈಶ್ವರ್ ಖಂಡ್ರೆ ಸರ್ಗೆ ಅವರಿಗೆ ಲೆಟ್ರ್ ಕೊಟ್ಟಿದ್ದೀವಿ. ಖಂಡಿತ ಅದು ಮೆರಿಟ್ ಮೇಲೆ ಎಕ್ಸಾಮ್ಸ್ ಮಾಡೋದಕ್ಕೆ, ಇದು ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಖಂಡಿತ ನಮ್ಮ ಅಸೋಸಿಯೇಷನ್ ಇನ್ ಕಡೆಯಿಂದ ಬಿಡಲ್ಲ. ಯಾವುದೇ ಕಾರಣಕ್ಕೂ ಅದು ಎಕ್ಸಾಮ್ಸ್ನೇ ಕಂಡಕ್ಟ್ ಮಾಡಬೇಕು. ಯಾರೋ ಸ್ಟೂಡೆಂಟ್ಸು ವೆರಿ ಮಾಡ್ಕೊಂಬಿಡಿ, 100% ಅದು ಎಕ್ಸಾಮ್ಸ್ನೇ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳೋ ರೀತಿ ನಾವು ಮಾಡ್ತೀವಿ. PDOದು ಅಟ್ ಪ್ರೆಸೆಂಟು ಮಿನಿಸ್ಟರ್ಗೆ ನಾವು ವಿತ್ ಅಟ್ಯಾಚ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ವಿ, ಅದು ಟೆಕ್ನಿಕಲ್ ಪೇಪರ್ ಬೇಕು ಅಂತೇಳಿ. ಈಗ ಅದು ಸದ್ಯಕ್ಕೆ ಕಮಿಷನರ್ ಹತ್ರ ಇದೆ, ಆಮೇಲೆ CSO ಅಂದರೆ ಅಸಿಸ್ಟೆಂಟ್ ACS ಹತ್ರ ಇದೆ. ಅಸಿಸ್ಟೆಂಟ್ ಚೀಫ್ ಸೆಕ್ರೆಟರಿ ಮೇಡಮ್ ಅವರು ನೆಕ್ಸ್ಟ್ ಮಂಡೇವರೆಗೂ ಅವರು ರಜದಲ್ಲಿದ್ದಾರೆ. ನೆಕ್ಸ್ಟ್ ಟ್ಯೂಸ್ಡೇ ನಾನು ಅವ್ರ ಹತ್ರ ಭೇಟಿ ಮಾಡಿ ಅವ್ರದ್ದು ಏನು ಪ್ರೊಸೀಜರ್ ಇದೆ, 100% PDO ಸಿಲೆಬಸ್ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಆರಾಮಾಗಿ ಓದ್ತಾ ಇರಿ, ಆರಾಮಾಗಿ ಓದೋಕ್ಕಾಗಲ್ಲ ಆದರೂ ಓದಬೇಕು, ಏನು ಮಾಡೋಕ್ಕಾಗಲ್ಲ, ಓದಿ. ಮತ್ತು ಏಜ್ ರಿಲ್ಯಾಕ್ಸೇಷನ್ ಕೇಳ್ತಾ ಇದ್ರಿ. ನೆಕ್ಸ್ಟು ಸುಮಾರು ನನಗೆ ಗೊತ್ತಿರೋ ಪ್ರಕಾರ ಯಾಕೆ ಏಜ್ ರಿಲ್ಯಾಕ್ಸೇಷನ್ ಮಾಡಬೇಕು ಅಂದರೆ, ಲಾಸ್ಟ್ ಒಂದು 5-6 ಇಯರ್ಸಿಂದ ಯಾವುದೇ ನೋಟಿಫಿಕೇಷನ್ ಆಗಿಲ್ಲ, ಒಂದು. ಎರಡನೇದು ಬಿಕಾಸ್ ಆಫ್ ಕೋವಿಡಿಂದ ಸುಮಾರು 2-3 ವರ್ಷ ವೇಸ್ಟ್ ಆಗಿದೆ. ಅದರಿಂದ ಸುಮಾರು 2 ವರ್ಷ ಅಟ್ಲೀಸ್ಟ್ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತ ನಾವೆಲ್ಲ ಮಿನಿಸ್ಟರ್ಸ್ ಕೇಳಿ ನೆಕ್ಸ್ಟ್ ಒಂದು ಕ್ಯಾಬಿನೆಟ್ಟಲ್ಲಿ ಒಂದು ಡಿಸ್ಕಷನ್ ಮಾಡೋ ಥರ ಮಾಡ್ತೀವಿ. ಎಲ್ಲರಿಗೂ ಏಜ್ ರಿಲ್ಯಾಕ್ಸೇಷನ್ ಸಿಗಲಿ ಮತ್ತು ಎಲ್ಲರಿಗೂ ಒಂದು ಕೆಲಸ ಸಿಗಲಿ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಇಡೀ ನಮ್ಮ ಕರ್ನಾಟಕ ಭ್ರಷ್ಟಾಚಾರ ಮುಕ್ತವಾಗಬೇಕು, ಸಮಾಜ ಕಟ್ಟಬೇಕು, ಭ್ರಷ್ಟಾಚಾರ ಮುಕ್ತ ಸಮಾಜ ಕಟ್ಟಿ ಎಲ್ಲರಿಗೂ ಅಷ್ಟೇ ಒಂದು ಜಾಬ್ ಸಿಗಬೇಕು, ಸೋಷಿಯಲಿ ಎಕನಾಮಿಕಲಿ ಪೊಲಿಟಿಕಲಿ ಎಂಪವರ್ ಆಗಬೇಕು. ಅದ್ರ ಪ್ರಕಾರನೇ ನಾವು ವರ್ಕ್ ಮಾಡ್ತೀವಿ. ನಿಮ್ಮೆಲ್ಲರದ್ದು ಏನೇ ಪ್ರಾಬ್ಲಮ್ಸ್ ಇದ್ದರೂ ನಮಗೆ ಶೇರ್ ಮಾಡಿ, ಖಂಡಿತ ನಾವು ನಿಮ್ಮ ಪರವಾಗಿರ್ತೀವಿ. ಕೊನೆಯದಾಗಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ನಾವು ವಾಟ್ಸಪ್ ನಂಬರ್ ಕೊಟ್ಟಿದ್ದೀವಿ, ಆ ನಂಬರ್ಗೆ ಪ್ರತಿಯೊಬ್ಬರು ವಿಡಿಯೋ ನೋಡೋರೆಲ್ಲರೂ ಒಂದು ಲೆಟ್ರ್ ಬರೆದು KPSC ಚೇರ್ಮೆನ್ನ ರಿಮೂವ್ ಮಾಡೋದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ಇದೇ ನಾನು ಕೇಳ್ತಾ ಇರೋದು. ಎಲ್ಲರಿಗೂ ಒಳ್ಳೇದಾಗಲಿ, ನೆಕ್ಸ್ಟ್ ಏನು ಎಕ್ಸಾಮ್ಸ್ ಬರೀತೀರ ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್, ಗಾಡ್ ಬ್ಲೆಸ್ ಯು, ನಮಸ್ಕಾರ.